everyone, welcome to my channel. So, ellaru hegidira? So, ivattina vlog alli nanu ond chikkadagi informative video maartta idini. Main age vasthag madve aagthiro hudigigagli hudugangagli ond chikkadage tips kodana anta ankonta idini. Self grooming bage helana anta ankonde. So, nan madve aagbekare nanige tumba pimples aagibidittu. Nan hogi treatment ge hogide doctor ta kelde. ಏನಕ್ಕೆ ಪಿಂಪಲ್ಸ್ ಆಗಿದೆ ಅಂತ ಕೇಳಿದಾಗ ತುಂಬ ಸ್ಟ್ರೆಸ್ ಆಗಿರೋದ್ರಿಂದ ಪಿಂಪಲ್ಸ್ ಬರ್ತಾ ಇದೆ ಮತ್ತು ಹಾರ್ಮೋನಲ್ ಚೇಂಜಸ್ ಆಯಿತು ಅಂತ. ಸೊ ಮೇಯ್ನಾಗಿ ಹುಡುಗಿಗಾಗಲಿ ಹುಡುಗಂಗಾಗಲಿ ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಮದುವೆ ಟೈಮಲ್ಲಿ, ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ಇಲ್ಲ ತುಂಬ ಗಡಿ ಬಿಡಿ ಓಡಾಟಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಬಾಡಿ ತುಂಬ ಸ್ಟ್ರೆಸ್ ಆಗಿದ್ದಾಗ ಈ ಥರ ಒಂದು ನೆಗೆಟಿವ್ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಬಾಡಿಲಿ. ಸೊ ಆ ಟೈಮಲ್ಲಿ ಈ ಥರ ಆಕ್ನೀಸು ಪಿಂಪಲ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಕೇಳಿದೆ, ನನಗೆ 8 ಮಂತ್ಸ್ ಇದೆ ಅಷ್ಟೇ ಮದುವೆಗೆ. ಸೊ ಅಷ್ಟೊಳಗೆ ನನಗೆ ಕಂಪ್ಲೀಟಾಗಿ ಸರಿ ಹೋಗಬೇಕು, ಯಾವುದೇ ಪಿಂಪಲ್ಸ್ ಇಶ್ಯೂಸ್ ಇಲ್ದಂಗೆ, ಯಾವುದೇ ಒಂದು ಪೋರ್ಸ್ ಇಲ್ದಂಗೆ, ಮಾರ್ಕ್ ಇಲ್ದಂಗೆ ನನಗೆ ಸರಿ ಹೋಗಬೇಕು ಅಂತ. ನಾನು ಎಂಗೇಜ್ಮೆಂಟ್ ವೀಡಿಯೋಸ್ ಹಾಕಿದಾಗ ಎಷ್ಟೊಂದು ಜನ ಕೇಳಿದ್ರು ಪಿಂಪಲ್ಸ್ ಇದೆ ಅಲ್ಲ, ಹೇಗೆ ಸರಿ ಮಾಡ್ಕೊಂಡ್ರಿ ಅಂತ. ನಾನು ಮದುವೆ ಆಗಬೇಕಾದ್ರೆ ಹೇಗೆಲ್ಲ ಪ್ರಾಬ್ಲಮ್ಸ್ ಆಯಿತು, ನಾನು ಹೇಗೆ ಸ್ಪೆಷಲ್ ಗ್ರೂಮ್ ಮಾಡಿಕೊಂಡೆ ಅದರದ್ದೆಲ್ಲ ಹೇಳೋಣ ಸ್ವಲ್ಪ, ಹಾಗೆ ನಿಮಗೆಲ್ಲರಿಗೂ ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಅದು ಫಸ್ಟ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದೆಲ್ಲ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊತೀನಿ. ಸೊ ಹೆಂಡ್ ತನಕ ನೋಡಿ ಸಪೋರ್ಟ್ ಮಾಡಿ. ಸೊ ನಾನು ಚಂದ್ರಶೇಖರ್ ಡಾಕ್ಟರ್ ಅಂತ ವಿಜಯನಗರದಲ್ಲಿ ಕ್ಯೂಟೀಸ್ ಅಂತ ಇದೆ, ಸೊ ಅಲ್ಲಿ ಹೋಗಿ ನಾನು ತೋರಿಸಿದ್ದು ಸ್ಕಿನ್ಗೆ. ಸೊ ಅವರು ಹೇಳಿದ್ರು 6 ಮಂತ್ಸ್ ಒಳಗೆ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡಿ ಕ್ಯೂರ್ ಮಾಡಿಕೊಡ್ತೀನಿ ಅಂತ. ಸೊ ನನ್ನ ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ದೆ ನಾನು, ವೆಡ್ಡಿಂಗ್ ಇದೆ ಅದೆಲ್ಲ. ಸೊ ನನಗೆ ಅವರು ಕ್ರೀಮ್ಸ್ ಎಲ್ಲ ಬರ್ಕೊಟ್ರು ಫುಲ್ಲು, ಲೈಕ್ ಆಕ್ನೀಸ್ ಎಲ್ಲ ಕಮ್ಮಿ ಮಾಡೋಕ್ಕೆ, ರೆಡ್ಯೂಸ್ ಮಾಡೋಕ್ಕೆ, ಮಾರ್ಕ್ ಇಲ್ದಂಗೆ ಮತ್ತು ಜಾಸ್ತಿ ಆಗದಿಲ್ದಂಗೆ ಸ್ವಲ್ಪ ಕ್ರೀಮ್ಸ್ ಎಲ್ಲ ಕೊಟ್ಟರು. ಜೊತೆಗೆ ಒಂದು ಟ್ರೀಟ್ಮೆಂಟು ಮಾಡಿದ್ರು ಲೇಸರ್ ಟ್ರೀಟ್ಮೆಂಟ್ ಥರ. ಸೊ ಒಂದು ಗೋಲ್ಡ್ ಟೋನಿಂಗ್ ಅಂತ ಮಾಡಿದ್ರು. ಸೊ ಫುಲ್ ಪಿಂಪಲ್ಸ್ ಎಲ್ಲ ಏನೇನಿದೆ ಅದೆಲ್ಲ ರಿಮೂವ್ ಮಾಡೋದಾಗಲಿ, ಮತ್ತು ಆದಷ್ಟು ಈವನ್ ಲೈಕ್ ಯಾವುದು ಪೋರ್ಸ್ ಇಲ್ದಂಗೆ, ಮಾರ್ಕ್ ಇಲ್ದಂಗೆ ಕಮ್ಮಿ ಮಾಡೋಕ್ಕೆ ಲೇಸರ್ ಟ್ರೀಟ್ಮೆಂಟ್ ಮಾಡಿದಾಗ ಸ್ವಲ್ಪ ಪಿಂಪಲ್ಸ್ ಕಮ್ಮಿ ಆಗೋ ಥರ ಹೀಟ್ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಸೊ ಆವಾಗ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗ್ತಾ ಬರ್ತಾಯಿರುತ್ತೆ. ಸೊ ಅದು ನಾನೊಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡೆ. ಆಲ್ಮೋಸ್ಟ್ 6 ಮಂತ್ ಕಂಪ್ಲೀಟಾಗೆ ಒಂದು 15 ಡೇಸ್ ಒನ್ಸ್, ವೀಕ್ಲಿ ಒನ್ಸ್ ಆ ಥರ ಹೋಗ್ತಾ ಇದ್ದೆ, ಹೋಗಿ ಹೋಗಿ ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊತಾ ಇದ್ದೆ. ಸೊ ನಿಮಗೂ ಎಲ್ಲ ಯಾರಿಗಾದರೂ ಪಿಂಪಲ್ಸ್ ಇಶ್ಯೂಸ್ ಇದ್ದರೆ ಸೊ ಪ್ಲೀಸ್ ಹೋಗಿ ಫಸ್ಟ್ ಸ್ಕಿನ್ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಬಿಕಾಸ್ ಮದುವೆ ಟೈಮಲ್ಲಿ ಮೇಕಪ್ಪು ಇನ್ನೂ ಜಾಸ್ತಿ ಇಲ್ಲ, ಲೈಕ್ ನೀವು ರೆಡಿ ಆಗಬೇಕಾಗತ್ತೆ. ಸೊ ಮೇಕಪ್ ಎಲ್ಲ ಇದ್ದಾಗ ಇನ್ನೂ ಜಾಸ್ತಿ ಆಗುತ್ತೆ ಮೇಕಪ್ ಎಲ್ಲ ಆದಾಗ. ಸೊ ಅದಕ್ಕೆ ಫಸ್ಟೇ ಹೋಗಿ ಡಾಕ್ಟ್ರ್ ಹತ್ರ ಈ ಥರ ಇಶ್ಯೂಸ್ ಇದೆ ಪಿಂಪಲ್ದು ಅಂತ ತೋರಿಸ್ರೆ ಅವರೇ ನಿಮಗೆ ಟ್ರೀಟ್ಮೆಂಟ್ ಏನೇನು ಬೇಕು, ಕ್ರೀಮ್ಸ್ ಏನೇನು ಬೇಕು ಅವರೇ ಎಲ್ಲ ಬರ್ಕೊಡ್ತಾರೆ. ಸೊ ಅವ್ರ ಪಿಂಪಲ್ಸ್ ಇಶ್ಯೂಸ್ ಇರೋರು ಪ್ಲೀಸ್ ಹೋಗಿ ಯಾವುದೇ ಸ್ಕಿನ್ ಡಾಕ್ಟರ್ ಆಗಲಿ, ಕ್ಯೂಟೀಸ್ ಅಂತೆಲ್ಲ ಯಾವುದೇ ಸ್ಕಿನ್ ಲ್ಯಾಬ್ಸು, ಸ್ಕಿನ್ ಹಾಸ್ಪಿಟಲ್ಸ್ ಯಾವ್ದಿದೋ ಸೊ ಅಲ್ಲೆಲ್ಲ ಹೋಗಿ ನೀವು ತೋರಿಸ್ಬೋದು. ಸೊ ನಿಮ್ಮ ಪ್ರಾಬ್ಲಮ್ಸ್ ಹೇಳಿದಾಗ ಅವರು ನಿಮಗೆ ಆ ಸ್ಕಿನ್ಗೆ ಸೂಟ್ ಆಗಂಗೆ ಏನು ಪ್ರಾಬ್ಲಮ್ ಇದೆಯೋ ಅದಕ್ಕೆ ತಕ್ಕಂಗೆ ಕ್ರೀಮ್ಸ್ ಎಲ್ಲ ಕೊಡ್ತಾರೆ, ಮತ್ತು ಟ್ರೀಟ್ಮೆಂಟು ಎಲ್ಲ ಮಾಡ್ತಾರೆ. ಮತ್ತು ಯಾರಿಗಾರು ಪಿಗ್ಮೆಂಟೇಷನ್ಸ್ ಆಗಲಿ, ಲೈಕ್ ಕೆಲವ್ರಿಗೆ ಅಂಡರ್ ಐಸ್ ಇರುತ್ತೆ, ಮತ್ತು ಕೆಲವ್ರಿಗೆ ಇಲ್ಲಿ ಲಿಪ್ ಹತ್ರ ತುಂಬ ಬ್ಲ್ಯಾಕ್ ಆಗಿರುತ್ತೆ ಆ ಥರ ಇಶ್ಯೂಸ್ ಇರೋರು ಅವರು ಕೂಡ ಸ್ಕಿನ್ ಡಾಕ್ಟರ್ ಹತ್ರನೇ ತೋರಿಸ್ಬೋದು. ಸೊ ಈವನ್ ಆಗಿರಬೇಕಲ್ಲ ಸ್ಕಿನ್ನು, ಸೊ ಅಲ್ಲಲ್ಲಲ್ಲಿ ಬ್ಲ್ಯಾಕ್ ಆಗಿದ್ದು ಒಂಥರ ಡಲ್ ಸ್ಕಿನ್ ಆಗಿದ್ದರೆ ತುಂಬ ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಗ್ಲೋಯಿಂಗ್ ಆಗಿರಬೇಕು. ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ಮದುವೆ ಆಗಬೇಕಾದ್ರೆ ಸ್ವಲ್ಪ ಸ್ಕಿನ್ ಗ್ಲೋ ಆಗಿರಬೇಕು. ಯಾವುದೇ ಥರ ಈ ಥರ ಪಿಂಪಲ್ ಇಶ್ಯೂಸ್ ಆಗಲಿ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಫೋಟೋಸ್ಗಾಗಲಿ ಏನು ಚೆನ್ನಾಗಿ ಕಾಣಲ್ಲ ಮುಖ. ಸೊ ಅದಕ್ಕೆ ಮೇಯ್ನಾಗೆ ಮುಖ ತುಂಬಾ ಇಂಪಾರ್ಟೆಂಟ್ ಮದುವೆ ಆಗ್ತಿರೋ ಹುಡುಗಿಗಾಗಲಿ ಹುಡುಗನಿಗಾಗಲಿ. ಸೊ ಅದಕ್ಕೆ ಫಸ್ಟು ಹೋಗಿ ಏನೇ ಪಿಂಪಲ್ಸ್ ಇಶ್ಯೂಸ್ ಆಗಲಿ, ಏನೇ ಇಶ್ಯೂಸ್ ಇದ್ದರೂ ಸ್ಕಿನ್ ಬಗ್ಗೆ ಹೋಗಿ ಫಸ್ಟು ತೋರಿಸ್ಕೊಳ್ಳಿ ನಿಮಗೆ ಗೊತ್ತಿರೋ ಡಾಕ್ಟರ್ಸ್ ಹತ್ರ. ಇಲ್ಲ ಕ್ಯೂಟೀಸು ತುಂಬ ಚೆನ್ನಾಗಿದೆ, ಎಷ್ಟೊಂದು ಕಡೆ ಬ್ರ್ಯಾಂಚಸ್ಗಳು ಇದೆ, ನೀವು ಹೋಗಿ ಅಲ್ಲಿ ಕನ್ಸಲ್ಟ್ ಮಾಡ್ಬೋದು. ನಾನು ಕನ್ಸಲ್ಟ್ ಮಾಡಿದ್ದು ಚಂದ್ರಶೇಖರ್ ಡಾಕ್ಟರ್ ಅಂತ, ತುಂಬ ಸ್ಪೆಷಲಿಸ್ಟ್ ಇದ್ದಾರೆ ಅವರು ಸ್ಕಿನ್ ಬಗ್ಗೆ. ಸೊ ನಾನು ಅವ್ರ ಹತ್ರ ತೋರಿಸೋದು. ಸೊ ನನಗೆ ನೋಡ್ತಾ ಇದ್ದೀರಲ್ಲ, ಸೊ ನಾನು ಎಂಗೇಜ್ಮೆಂಟ್ ವೀಡಿಯೋ ನೋಡಿ ಅದರಲ್ಲಿ ಎಷ್ಟು ಪಿಂಪಲ್ಸ್ ಇದೆ ನನಗೆ. ಸೊ ನನ್ನ ವೆಡ್ಡಿಂಗ್ ವೀಡಿಯೋನೂ ನೋಡಿ, ಸೊ ಅದರಲ್ಲೂ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಮ್ಮಿ ಆಗಿದೆ ಅಂತ. ಮತ್ತು ಇವಾಗೂ ನೋಡ್ಬೋದು ಏನೇ ಒಂದು ಮಾರ್ಕ್ ಇಲ್ದಂಗೆ ಸರಿ ಹೊಟ್ಟೋಗಿದೆ. ಇವಾಗ ನನಗೆ ಚಿಕ್ಕ ವಯಸ್ಸಿಂದನೂ ನನಗೆ ಒಂದು ಪಿಂಪಲ್ ಇಶ್ಯೂಸ್ ಇರಲಿಲ್ಲ. ಸೊ ಅಷ್ಟು ಸ್ಟ್ರೆಸ್ ಇರೋದ್ರಿಂದ ವೆಡ್ಡಿಂಗ್ ಟೈಮಲ್ಲಿ ಎಲ್ರಿಗೂ ಸ್ಟ್ರೆಸ್ ಆಗೇ ಆಗುತ್ತೆ.
ಸೊ ಏನಾದ್ರು ಒಂದು ಇಶ್ಯೂಸ್ ಇದ್ದೇ ಇರುತ್ತೆ ಈ ಥರ ಸ್ಟ್ರೆಸ್ ಆದಾಗ ಏನಾದ್ರು ಒಂದು ಬಾಡಿಲಾಗಲಿ ಚೇಂಜಸ್ ಆಗಲಿ ಹಾರ್ಮೋನಲ್ ಚೇಂಜಸ್ಸು ಈ ಥರ ಪಿಂಪಲ್ಸ್ ಬರೋದು ಎಷ್ಟೋ ಆಗುತ್ತೆ. ಮೇಯ್ನಾಗಿ ಸ್ಟ್ರೆಸ್ ಮಾಡ್ಕೊಬೇಡಿ, ಸ್ಟ್ರೆಸ್ ಮಾಡಿಕೊಂಡ್ರೆ ಈ ಥರ ಎಲ್ಲ ಬರುತ್ತೆ. ನನಗೂ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ಆಮೇಲೆ ನಾನು ಕೂಡ ತುಂಬ ಫೇಸ್ ಮಾಡಿದೆ, ತುಂಬ ಚಾಲೆಂಜಸ್ ಇತ್ತು ವೆಡ್ಡಿಂಗ್ ಟೈಮಲ್ಲಂತೂ. ಲೈಕ್ ನನ್ನ ಗ್ರೂಮಿಂಗ್ ಎಷ್ಟು ಗ್ರೂಮಿಂಗ್ ಮಾಡಿಕೊಂಡೆ ಅಂದರೆ ಲೈಕ್ ಸ್ಕಿನ್ ಬಗ್ಗೆ ಆಗಲಿ ಬಾಡಿ ಬಗ್ಗೆ ಆಗಲಿ. ಆ್ಯಂಡ್ ಮೇಯ್ನಾಗಿ ನನಗೆ ಯಾವಾಗಲೂ ಕಾನ್ಷಿಯಸ್ ಇತ್ತು, ನನಗೆ ಇವೆರಡು ಅಲ್ಲೂ ತುಂಬ ಉದ್ದ ಇತ್ತು ಮುಂದೆ ಇತ್ತು. ಸೊ ನನಗೆ ಯಾವಾಗಲೂ ಕಾನ್ಷಿಯಸ್ ಆಗಿತ್ತು ನನಗೆ ಲೈಕ್ ನನ್ನ ಫೋಟೋದಲ್ಲಿ ನಾನು ಚೆನ್ನಾಗಿ ಕಾಣಲ್ಲ, ನಾನು ನನಗೆ ಹಲ್ಲು ಹಿಂಗಿರೋದ್ರಿಂದ. ಸೊ ಜನ ತುಂಬ ಜಡ್ಜ್ ಮಾಡ್ತಾರೆ ಯಾವಾಗಲೂ ಅಂತ. ಮುಂಚೆಯಿಂದನೂ ನನಗೆ ಮದುವೆ ಅಂತ ಅಲ್ಲ, ಮುಂಚೆಯಿಂದನೂ ನನಗೆ ತುಂಬ ಕಾನ್ಷಿಯಸ್ ಇತ್ತು ನನ್ನ ಸ್ಮೈಲ್ ಬಗ್ಗೆ. ಸೊ ಇವತ್ತಿಷ್ಟು ಕಾನ್ಫಿಡೆಂಟ್ ಸ್ಮೈಲ್ ಮಾಡ್ತಾ ಇದ್ದೀನಿ ಅಂದರೆ ಇದು ಮೇಯ್ನಾಗಿ ಹೇಳಲೇಬೇಕು ಏನಕ್ಕೆ ಅಂತ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ತುಂಬ ಜನ ನನಗೆ ಟೀಸ್ ಮಾಡ್ತಾಯಿದ್ರು, ಹಲ್ಲುಬ್ಬಿದೆ ಹಲ್ಲುಬ್ಬಿ, ಮತ್ತು ಜನ ಅದನ್ನು ನೋಡಿನೇ ಜಡ್ಜ್ ಮಾಡ್ತಾಯಿದ್ರು ನಮ್ಮನ್ನ. ಲೈಕ್ ನಾವೇನು ನಮಗೇನು ಟ್ಯಾಲೆಂಟ್ ಇದೆ ಯಾರೂ ಅದನ್ನು ನೋಡಲ್ಲ. ಮೇಯ್ನ ಮುಖ ಆಗಲಿ ಲೈಕ್ ಈ ಥರ ಹಲ್ಲು ಏನೇ ಒಂದು ಡಿಫೆಕ್ಟ್ ಇದ್ರೂ ಮೇಯ್ನ್ ಅದನ್ನೇ ನೋಡ್ತಾರೆ. ಸೊ ನಾನಂತೂ ತುಂಬ ಲೈಫಲ್ಲಿ ಫೇಸ್ ಮಾಡಿದ್ದೀನಿ, ಅದರಿಂದನೇ ಅದು ಜನ ಅದರಿಂದನೇ ನನ್ನ ಥರ ಜಡ್ಜ್ ಮಾಡ್ತಾರೆ ಅಂತ. ತುಂಬ ಜನ ಹಂಗ್ಸಿದ್ದಾರೆ ಕೂಡ, ನಾನು ತುಂಬ ಹತ್ತಿದ್ದೀನಿ ಕೂಡ ಆವಾಗ. ಬಟ್ ನನಗೆ ನನ್ನ ತಲೆ ಕೆಡಿಸ್ಕೊತಾ ಇರಲಿಲ್ಲ, ನಾನು ಕಾನ್ಫಿಡೆಂಟಾಗಿದ್ದೆ. ನನ್ನ ತುಂಬ ಇಷ್ಟಪಡ್ತಿದ್ದೆ, ನಾನು ಹೇಗಿದ್ದೀನೋ ಅದು ನಾನು ತುಂಬ ಇಷ್ಟಪಡ್ತಿದ್ದೆ ಇಲ್ಲ ಅಂತಲ್ಲ. ಬಟ್ ನನಗೆ ವೆಡ್ಡಿಂಗ್ ಟೈಮ್ ಅಂತ ಬಂದಾಗ ಸೊ ನನಗೂ ಕೂಡ ಸ್ವಲ್ಪ ಒಳ್ಳೆ ಕಾನ್ಫಿಡೆನ್ಸ್ ಸ್ಮೈಲ್ ಬೇಕು ಅಂತ ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೂ ಕೂಡ ಲೈಕ್ ಈ ಥರ ಲೈಕ್ ಕೆಲವು ಕ್ಯಾಂಡಿಡ್ ಫೋಟೋಸಲ್ಲೆಲ್ಲ ತುಂಬ ಆಡಕ್ಕೆ ಕಾಣಬಾರ್ದು. ಸೊ ನನಗೆ ಯಾವಾಗಲೂ ಕಾನ್ಷಿಯಸ್ ಆಗಿತ್ತು ಚೆನ್ನಾಗಿ ಕಾಣಲ್ವೇನೋ ಚೆನ್ನಾಗಿ ಕಾಣಲ್ವೇನೋ ಅಂತ. ಸೊ ನಾನು ಕೂಡ ಹೋಗಿ ಡೆಂಟಿಸ್ಟ್ ಹತ್ರ ತೋರಿಸ್ದೆ. ಲೈಕ್ ನನಗೆ ಈ ಥರ ಬ್ರೇಸಸ್ ಎಲ್ಲ ಕ್ಲಿಪ್ಗಳೆಲ್ಲ ಬರುತ್ತಲ್ಲ, ಸೊ ಮೆಟಲ್ ಬ್ರೇಸಸ್ಸು ಅದೆಲ್ಲ ಹಾಕೋಕ್ಕೆ ತುಂಬ ಇಷ್ಟ ಆಗಲಿಲ್ಲ ನನಗೆ. ಸೊ ನಾನು ಅವ್ರ ಹತ್ರ ಹೇಳಿದೆ ನನ್ನ ವೆಡ್ಡಿಂಗ್ ಬೇರೆ ತುಂಬ ಹತ್ರದಲ್ಲಿದೆ, ನಾನು ಅದು ಬ್ರೇಸಸ್ ಹಾಕೋಕ್ಕಾಗಲ್ಲ ಮೆಟಲ್ ಬ್ರೇಸಸ್ಸು ಅಂತ. ಸೊ ಅವ್ರು ನನಗೆ ಅವಾಗ ಹೊಸದಾಗಿ ಅದು ಬಂದಿತ್ತೇನೋ ಅದು. ಸೊ ಅವ್ರು ನನಗೆ ಇದನ್ನು ಸಜೆಸ್ಟ್ ಮಾಡಿದ್ರು, ಟ್ರಾನ್ಸ್ಪರೆಂಟ್ ಅಲೈನರ್ಸ್ ಅಂತ, ಟೂ ಸಿ ಅಲೈನರ್ಸ್ ಅಂತಾರೆ ಅದನ್ನು. ಸೊ ಅದನ್ನು ನನಗೆ ಸಜೆಸ್ಟ್ ಮಾಡಿದ್ರು. ಸೊ ನನಗೆ ಇವತ್ತಿಷ್ಟು ಕಾನ್ಫಿಡೆಂಟಾಗಿ ಸ್ಮೈಲ್ ಮಾಡ್ತಾ ಇದ್ದೀನಿ ಅಂದರೆ ಅದರಿಂದಾನೆ. ಸೊ ಅದು ಹೇಗಿದೆ ಏನೋ ಅದನ್ನು ತೋರಿಸ್ತೀನಿ ನಾನು. ಇವಾಗ ಮೇಯ್ನಾಗಿ ಏನೇನೆಲ್ಲ ನೀವು ಸೆಲ್ಫ್ ಗ್ರೂಮಿಂಗ್ ಮಾಡಬೇಕು ಅಂತ ಹೇಳ್ಕೊಂಡು ಬರ್ತೀನಿ. ಸೊ ಫಸ್ಟ್ ಮೇಯ್ನಾಗಿ ಜನ ಮದುವೆಗೆ ಬಂದಾಗ ನೋಡೋದೆ ಮುಖ. ಸೊ ಅದಕ್ಕೆ ಮುಖನ ಚೆನ್ನಾಗಿಟ್ಕೋಬೇಕು. ನಾನು ಹೇಳಿದ್ನಲ್ಲ ಪಿಂಪಲ್ಸ್ ಎಲ್ಲ ಇಶ್ಯೂಸ್ ಇದ್ದರೆ, ಸೊ ಅದು ಚೆನ್ನಾಗಿ ಕಾಣಲ್ಲ ಮುಖ ಎಲ್ಲ ಫೋಟೋಸ್ಗಾಗಲಿ. ಲೈಕ್ ನೋಡಿದವರೆಲ್ಲ ಅದನ್ನೇ ಏನು ಹಿಂಗಿದೆ ಅಂತ ಯೋಚನೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಏನೇ ಪಿಂಪಲ್ ಇಶ್ಯೂಸ್ ಆಗಲಿ, ಸ್ಕಿನ್ನ ಮುಖದಲ್ಲಿ ಆಗಲಿ ಬಾಡಿಲಾಗಲಿ ಏನೇ ಇಶ್ಯೂಸ್ ಇದೆ ಸ್ಕಿನ್ನ, ಫಸ್ಟು ಹೋಗಿ ಯಾವ್ದಾದ್ರು ಒಂದು ಒಳ್ಳೆ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ತೋರಿಸಿ ಟ್ರೀಟ್ಮೆಂಟ್ ತೊಗೊಂಡು ಸರಿ ಮಾಡ್ಕೊಳ್ಳಿ. ಸೊ ಸ್ಕಿನ್ ಏನು ಇಶ್ಯೂಸ್ ಇಲ್ದಿರೋರು, ಪಿಂಪಲ್ ಇಶ್ಯೂಸ್ ಏನೂ ಇಲ್ದಿರೋರು, ಸೊ ಹೇಗೆ ಅವ್ರ ಮುಖನ ಚೆನ್ನಾಗಿ ಗ್ಲೋ ಅಲ್ಲಿ ಇಟ್ಕೋಬೇಕು, ಚೆನ್ನಾಗಿ ಕಾಣಂಗೆ ಇಟ್ಕೋಬೇಕು, ಸ್ವಲ್ಪ ಶೈನಿ ಒಂಥರ ಒಳ್ಳೆ ಗ್ಲೋ ಬರಬೇಕು ಅಂತ ಹೇಳ್ತೀನಿ ನಾನು. ಹೇಗೆ ನೀವು ಅದನ್ನು ಸೆಲ್ಫ್ ಗ್ರೂಮ್ ಮಾಡ್ಕೋಬೇಕು ಅಂತ, ಮೇಯ್ನಾಗಿ ಮುಖಕ್ಕೆ ಮುಖನ ನೀಟಾಗಿ ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಚೆನ್ನಾಗಿ ತಣ್ಣೀರಲ್ಲಿ ತೊಳ್ಕೋಬೇಕು. ನೀವು ಕೆಲವೊಂದು ವೀಡಿಯೋಸಲ್ಲಿ ನೋಡಿರ್ತಾರ ಆ್ಯಕ್ಟರ್ಸ್ ಈ ಐಸ್ ಡಿಪ್ ಮಾಡ್ತಾರೆ, ಸೊ ನೀವು ಅದನ್ನು ಟ್ರೈ ಮಾಡ್ಬೋದು, ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬಟ್ ನಾನು ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ನನಗೆ ಪಿಂಪಲ್ ಇಶ್ಯೂಸ್ ಇರೋದ್ರಿಂದ ನನಗೆ ಐಸ್ ಕ್ಯೂಬ್ ಹಾಕಿದ್ರೆ ಇನ್ನೂ ಪಿಂಪಲ್ ಜಾಸ್ತಿ ಆಗುತ್ತೆ. ಸೊ ಪಿಂಪಲ್ ಇಶ್ಯೂಸ್ ಇರೋರು ಮಾತ್ರ ಅದನ್ನು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇನ್ನೂ ಜಾಸ್ತಿ ಪೋರ್ಸಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾರ್ಮಲ್ ಆಗಿರೋರಿಗೆ ಇದನ್ನು ಮಾಡ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಬೇಕಾದ್ರೆ ಐಸ್ ಡಿಪ್ ಮಾಡ್ಬೋದು, ಇಲ್ಲ ಎದ್ದ ತಕ್ಷಣ ಸುಮ್ಮನೆ ಒಂದು ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ಕೋಬೋದು. ಸೊ ಫೇಸ್ ವಾಶ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಒಳ್ಳೆ ಯಾವ್ದಾದ್ರು ಒಳ್ಳೆ ಫೇಸ್ ವಾಶ್ ಯೂಸ್ ಮಾಡಿ. ಸೊ ಅದು ಯೂಸ್ ಮಾಡೋದ್ರಿಂದ ಸ್ವಲ್ಪ ಮುಖದಲ್ಲಿ ಯಾವುದೇ ಒಂದು ಬ್ಲ್ಯಾಕೆಟ್ಸ್ ಆಗಲಿ ಏನೂ ಉಳಿಯಲ್ಲ. ಸೊ ಎದ್ದಿದ ತಕ್ಷಣ ತಣ್ಣೀರಲ್ಲಿ ಮುಖ ತೊಳೀರಿ. ಸೊ ಸ್ವಲ್ಪ ಸ್ಕಿನ್ನು ಚೆನ್ನಾಗಿರುತ್ತೆ, ಗ್ಲೋನು ಚೆನ್ನಾಗಿರುತ್ತೆ. ಆ್ಯಂಡ್ ಮೇಯ್ನಾಗಿ ವಾಟರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸ್ಕಿನ್ನಿಗೆ. ಎಷ್ಟು ಚೆನ್ನಾಗಿ ನೀರು ಕುಡಿತೀರೋ, ಎಷ್ಟು ಜಾಸ್ತಿ ನೀರು ಕುಡಿತೀರೋ ಅಷ್ಟು ಮುಖ ಸ್ಕಿನ್ನು ತುಂಬ ಗ್ಲೋ ಆಗಿರುತ್ತೆ. ಸೊ ಅದಕ್ಕೆ ಒಂದು 4 liters ಆದ್ರೂ ವಾಟರ್ ಡೈಲಿ ಕುಡಿಬೇಕು. ನಾನು ಕೂಡ ಅಷ್ಟೇ,
ಚೆನ್ನಾಗಿ ನೀರು ಕುಡಿತಾ ಇದೆ, ನನ್ನ ಡಾಕ್ಟ್ರು ಹೇಳಿದರು ನನಗೆ ಸ್ಕಿನ್ ಪ್ರಾಬ್ಲಮ್ ಇರೋದ್ರಿಂದ ಚೆನ್ನಾಗಿ ನೀರು ಕುಡೀರಿ, ಆದಷ್ಟು ನೀರು ಕುಡಿತಾ ಇದ್ರೆ ಪಿಂಪಲ್ಸ್ ಬೇಗ ರೆಡ್ಯೂಸ್ ಆಗುತ್ತೆ ಅಂತ. ಆಮೇಲೆ ನಾನು ಈ ಥರದ ಬಾಟಲಲ್ಲಿ ಒಂದು 4 times ಡೈಲಿ ಒಂದು 4 liters ಅಷ್ಟು ನೀರು ಕುಡಿಲೇಬೇಕಾಗಿತ್ತು. ಸೊ ನನಗೆ ಪಿಂಪಲ್ ಇಶ್ಯೂಸ್ ಇತ್ತು, ಸೊ ನಾನು ಕುಡಿತಾ ಇದ್ದೆ. ಸೊ ನಿಮಗೂ ಇನ್ನೂ ನೀವು ಚೆನ್ನಾಗಿ ನೀರು ಕುಡಿದ್ರೆ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ ಆ ಟೈಮಲ್ಲಿ. ಮೇಯ್ನಾಗಿ ಮದುವೆ ಟೈಮಲ್ಲಂತೂ ತುಂಬ ಹೈಡ್ರೇಟೆಡ್ ಆಗಿಟ್ಕೋಬೇಕು ಬಾಡಿನ. ಹೈಡ್ರೇಟೆಡ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ, ಲೈಕ್ ಒಂದು ಒಳ್ಳೆ ಗ್ಲೋ ಸಿಗುತ್ತೆ ನಿಮ್ಮ ಫೇಸ್ಗೆ. ಸೊ ಅಷ್ಟೇ, ಸ್ಕಿನ್ ಮೇಯ್ನಾಗಿ ಮುಖ ಚೆನ್ನಾಗಿ ಇಟ್ಕೋಬೇಕು ಮದುವೆ ಟೈಮಲ್ಲಿ. ಸೊ ಇಷ್ಟು ರೆಮಿಡೀಸ್ ಮಾಡ್ಕೋಬೋದು. ನಿಮ್ಗೆ ಬೇರೆ ಏನೇನೆಲ್ಲ ಫೇಶಿಯಲ್ಲು ಅವೆಲ್ಲ ನೀವು ಆರಾಮಾಗಿ ಮಾಡ್ಕೋಬೋದು. ಸೊ ಏನೇ ಪ್ರಾಬ್ಲಮ್ ಇಲ್ಲ, ಸ್ಕಿನ್ ಇಶ್ಯೂಸ್ ಇಲ್ಲ ಅಂದರೆ ಫೇಶಿಯಲ್ ಆಗಲಿ, ಲೈಕ್ ಟ್ಯಾನ್ ರಿಮೂವ್ ಮಾಡಿಸ್ಕೋಬೋದು, ಕ್ಲೀನಪ್ ಮಾಡಿಸ್ಕೋಬೋದು. ಆ್ಯಂಡ್ ಬ್ಲೀಚ್ ನಾನು ಸಜೆಸ್ಟ್ ಮಾಡೋಕ್ಕೋಗಲ್ಲ, ತುಂಬ ಜನ ಮಾಡ್ತಾರೆ, ಬಟ್ ಅದು ಸ್ಕಿನ್ನಿಗೆ ಒಳ್ಳೇದಲ್ವೇ ಅಲ್ಲ. ಕೆಲವರಿಗೆ ಫೇಶಿಯಲ್ ಏರ್ಸ್ ಇರುತ್ತೆ, ಸೊ ಫೇಶಿಯಲ್ ಏರ್ಸ್ ಬೇಕಾದ್ರೆ ರಿಮೂವ್ ಮಾಡಿಸ್ಕೋಬೋದು. ಥ್ರೆಡ್ಡಿಂಗ್ ಓಕೆ, ಬಟ್ ವ್ಯಾಕ್ಸಿಂಗ್ ಅಂತೂ ಫೇಸಿಗೆ ಮಾಡ್ಸೋಕ್ಕೆ ಹೋಗಬೇಡಿ. ಬಿಕಾಸ್ ನಾನು ಕೆಲವು ಇನ್ಸ್ಟಾಗ್ರಾಮಲ್ಲೆಲ್ಲ ಇವಾಗ ರೀಸೆಂಟಾಗಿ ಆಗಿರೋ ಯಾರೋ ಮೇಕಪ್ ಆರ್ಟಿಸ್ಟು ಯಾರೋ ಬ್ರೈಡು ವ್ಯಾಕ್ಸ್ ಮಾಡಿಸ್ಕೋಬಿಟ್ಟು ಸ್ಕಿನ್ನೆಲ್ಲ ಬಂದುಬಿಡಿದೆ. ಸೊ ಯಾವತ್ತೂ ಫೇಶಿಯಲ್ ವ್ಯಾಕ್ಸ್ ಅಂತೂ ಮಾಡ್ಸೋಕ್ಕೆ ಹೋಗಬೇಡಿ. ಥ್ರೆಡ್ಡಿಂಗ್ ಓಕೆ ಫೈನ್, ಇಲ್ಲಾಂದರೆ ಜಸ್ಟ್ ಒಂದು ನೈಕದು ಅಥವಾ ಬ್ಲೇಡ್ಸ್ ಬರುತ್ತೆ, ಫೇಶಿಯಲ್ ಬ್ಲೇಡೇ ಅಂತಲೇ ಬರುತ್ತೆ. ಸೊ ಅದನ್ನು ತೊಗೊಂಡು ನೀವು ಬೇಕಾದ್ರೆ ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೋಬೋದು. ತುಂಬ ಜಾಸ್ತಿ ಇರೋರು ಮಾಡ್ಕೋಬೋದು, ಬಿಕಾಸ್ ಹೇರ್ಸ್ ಜಾಸ್ತಿ ಇದ್ದರೆ ಮೇಕಪ್ಪು ಚೆನ್ನಾಗಿ ಕೂರಲ್ಲ ಅಂತಾರೆ. ಸೊ ಮೇಯ್ನಾಗಿ ಫೇಶಿಯಲ್ ಏರ್ಸ್ ಇರೋರು ಇದನ್ನು ಮಾಡ್ಕೋಬೋದು. ಪ್ಲೀಸ್ ವ್ಯಾಕ್ಸಿಂಗ್ ಅಂತೂ ಮಾಡ್ಸೋಕ್ಕೋಗಬೇಡಿ. ಆ್ಯಂಡ್ ವ್ಯಾಕ್ಸಿಂಗ್ ಒಳ್ಳೇದು ಅಲ್ಲ ಫೇಸ್ಗೆ, ಅದು ತುಂಬ ಹೀಟ್ ಎಲ್ಲ ಇರುತ್ತಲ್ಲ, ಸೊ ಅಷ್ಟು ಒಳ್ಳೇದಲ್ಲ. ಹಂಗೂ ನೀವು ಫೇಶಿಯಲ್ ಏರ್ ರಿಮೂವ್ ಮಾಡಿಸ್ಬೇಕು ಅಂತ ಅಂದರೆ ನೀವು ಬೇಕಾದ್ರೆ ಪರ್ಮನೆಂಟ್ ಟ್ರೀಟ್ಮೆಂಟ್ಸ್ ಥರ ತೊಗೋಬೋದು ಸ್ಕಿನ್ ಲ್ಯಾಬ್ಸಲ್ಲೆಲ್ಲ. ಸೊ ಇವಾಗ ಪರ್ಮನೆಂಟ್ ಐಬ್ರೋಸ್ ಮಾಡ್ತಾರೆ, ಅಪ್ಪರ್ ಲಿಪ್ ಮಾಡ್ತಾರೆ, ಸೊ ಕಂಪ್ಲೀಟ್ ಫುಲ್ ಸ್ಕಿನ್ ಎಲ್ಲೆಲ್ಲಿದೆ ನಿಮಗೆ ಹೇರ್ಸ್ ಬೇಡ, ಸೊ ಅದೆಲ್ಲ ರಿಮೂವ್ ಮಾಡ್ಕೊಡ್ತಾರೆ. ಅಂಡರ್ ಆರ್ಮ್ಸಿಂದ ಇದ್ದು ಕಂಪ್ಲೀಟ್ ಇವಾಗ ಲೈಕ್ ವ್ಯಾಕ್ಸಿಂಗ್ ಹ್ಯಾಂಡ್ ವ್ಯಾಕ್ಸ್ ಲೆಗ್ ವ್ಯಾಕ್ಸ್ ಎಲ್ಲ ಮಾಡ್ತಾರಲ್ಲ, ಕಂಪ್ಲೀಟಾಗೆ ಹೇರ್ ರಿಮೂವಲ್ ಮಾಡಿಕೊಡ್ತಾರೆ ನಿಮಗೆ. ಸೊ ಆ ಥರದ್ದು ಬೇಕಾದ್ರೆ ನೀವು ಟ್ರೀಟ್ಮೆಂಟ್ಸ್ ತೊಗೊಂಡು ಕಂಪ್ಲೀಟಾಗೆ ಪರ್ಮನೆಂಟಾಗಿ ಮಾಡಿಸ್ಕೊಂಬಿಡ್ಬೋದು. ಬಟ್ ವ್ಯಾಕ್ಸಿಂಗ್ ಎಲ್ಲ ಇಟ್ಸ್ ನಿಜವಾಗ್ಲೂ ತಪ್ಪದು ಮಾಡೋದು, ಬಿಕಾಸ್ ಯಾರ್ಯಾರ ಸ್ಕಿನ್ ಹೆಂಗೆಂಗಿರುತ್ತೆ ಹೇಳೋಕ್ಕಾಗಲ್ಲ. ಕೆಲವು ಡ್ರೈ ಸ್ಕಿನ್ ಇರೋರಿಗೆ ತುಂಬ ಬೇಗ ಸ್ಕಿನ್ ಪೀಲ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಸೊ ನೋಡಿಕೊಂಡು ಇವೆಲ್ಲ ಮಾಡಿಕೊಡಿ. ಸೊ ಮೇಯ್ನಾಗಿ ಈ ಬ್ರೈಡ್ ನೀವು ಮದುವೆ ಆಗಬೇಕಾದ್ರೆ ಇದೆಲ್ಲ ನೀವು ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಒಂದು ವಿಡಿಯೋ ನೋಡಿನೇ ಹೇಳ್ತಾರೆ ಅದು ನಿಮಗೆ, ಯಾವುದೋ ಪಾಪ ಹುಡುಗಿ ಮದುವೆ ಹುಡುಗಿ ಮಾಡಿಕೊಂಡು ಪಾಪ ತುಂಬ ಪ್ರಾಬ್ಲಮ್ ಆಯಿತು ಅವರಿಗೆ. ಸೊ ಅದನ್ನು ಮೇಕಪ್ಪಲ್ಲಿ ಎಷ್ಟು ಚೆನ್ನಾಗಿ ಕವರ್ ಮಾಡಿದರು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫೇಶಿಯಲ್ ಏರ್ ಮಾಡಿಸ್ಬೇಡಿ. ಬೇಕಾದ್ರೆ ಟ್ರೀಟ್ಮೆಂಟ್ಸ್ಗಳು ನಿಮಗೆ ಅಫೋರ್ಡಬಲ್ ನಿಮ್ಗೆ ಮಾಡೋಕ್ಕಾದರೆ ಅಫೋರ್ಡ್ ಮಾಡೋಕ್ಕಾದರೆ ಬೇಕಾದ್ರೆ ಅದು ಮಾಡ್ಕೊಳ್ಳಿ. ಇಲ್ಲಾಂದರೆ ಜಸ್ಟ್ ಒಂದು ನೈಕ ಬ್ಲೇಡ್ ಅಥವಾ ಬ್ಲೇಡ್ಸ್ ಬರುತ್ತೆ ಅದಕ್ಕೆ ಫೇಶಿಯಲ್ ಏರ್ ರಿಮೂವ್ ಮಾಡೋಕ್ಕೆ ಅಂತಲೇ ಬರುತ್ತೆ. ಸೊ ಅದನ್ನು ತೊಗೊಂಡು ಜಸ್ಟ್ ಆ ಟೈಮಲ್ಲಿ ಹೇರ್ ರಿಮೂವ್ ಮಾಡ್ಕೋಬೋದು ನೀವು ಅಷ್ಟೇ. ಸೊ ನೆಕ್ಸ್ಟ್ ಬಾಡಿ ಬಗ್ಗೆ ಹೇಳ್ತೀನಿ, ಬಾಡಿನ ಹೇಗೆ ನೀವು ಲೈಕ್ ಮದುವೆ ಟೈಮಲ್ಲಿ ಹೇಗೆ ಮೇಂಟೈನ್ ಮಾಡಬೇಕು ಅಂತ. ಯೂಶ್ವಲಿ ಎಲ್ಲರೂ ಮದುವೆ ಆಗಬೇಕಾದ್ರೆ ಎಲ್ಲರೂ ಡಯಟ್ ಮಾಡೋದು, ಸಣ್ಣ ಆಗಬೇಕು, ಚೆನ್ನಾಗಿ ಕಾಣಬೇಕು, ಸ್ಲಿಮ್ ಆಗಿರಬೇಕು ಅಂತೆಲ್ಲ ಎಲ್ಲರೂ ಮಾಡೇ ಮಾಡ್ತಾರೆ. ಸೊ ಮೇಯ್ನಾಗಿ ಡಯಟ್ ಅನ್ನೋದು ಒಳ್ಳೆಯದೇ, ಸೊ ವೆಯ್ಟ್ ರೆಡ್ಯೂಸ್ ಆದರೆ ಇನ್ನೂ ಒಳ್ಳೆಯದು ಮದುವೆ ಟೈಮಲ್ಲಿ. ಸೊ ನಾನು ಕೂಡ ವೆಯ್ಟ್ ಲಾಸ್ ಮಾಡಿದ್ದೆ, ಆಲ್ಮೋಸ್ಟ್ 8 to 10 kg ನಾನು ತುಂಬ ವೆಯ್ಟ್ ಗೇನ್ ಆಗಿದ್ದೆ ನಾನು. ಅದಕ್ಕೆ ಡಾಕ್ಟ್ರು ಕೂಡ ಹೇಳಿದ್ರು ಸ್ಕಿನ್ ಇಶ್ಯೂ ಅದಕ್ಕೂ ಕೂಡ ಇದೆ ಅಂತ. ಸೊ ಸ್ವಲ್ಪ ರೆಡ್ಯೂಸ್ ಆಗಿ ಇನ್ನು ಬೇನು ರೆಡ್ಯೂಸ್ ಆಗುತ್ತೆ ಅಂತ. ಸೊ ನಾನು ಮಿಸ್ ಮಾಡಿದ್ದೆ, ನಾನು ವರ್ಕೌಟ್ಸ್ ಆಗಲಿ ಯೋಗ ಎಲ್ಲ ಮಾಡ್ತಿದ್ದೆ. ಸೊ ನೀವು ಕೂಡ ಡಯಟ್ ಎಲ್ಲ ಮಾಡಿ, ಚೆನ್ನಾಗಿರುತ್ತೆ, ಚೆನ್ನಾಗೂ ಕಾಣಿಸ್ತೀರಿ ಫೋಟೋಸಲ್ಲೆಲ್ಲ. ಸೊ ಮೇಯ್ನಾಗಿ ನಾರ್ಮಲ್ ಡಯಟ್ಸ್ ಮಾಡ್ಬೋದು, ಹೆಲ್ದಿ ಫುಡ್ಸ್ ತಿನ್ನೋದು, ಮೇಯ್ನಾಗಿ ಜಂಕ್ ಫುಡ್ಸ್ ಅವಾಯ್ಡ್ ಮಾಡಿಬಿಡಿ, ಮತ್ತು ಸ್ವೀಟ್ಸು, ಚಾಕ್ಲೇಟ್ಸು, ಹೊರಗಡೆ ಫುಡ್ಡು, ಆಯಿಲ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಿಬಿಟ್ರೆ ನೀವು ಆರಾಮಾಗಿ ಮನೆ ಊಟ ತಿನ್ಕೊಂಡಿದ್ರೆ ಹೆಲ್ದಿಯಾಗೂ ಇರುತ್ತೆ. ಸೊ ಸ್ಕಿನ್ದು ಎಲ್ಲ ಹೇಳಿದ್ನಲ್ಲ, ಸ್ಕಿನ್ನು ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡೋದ್ರಿಂದ. ಸೊ ಬೇಗ ಸಣ್ಣನೂ ಆಗ್ತೀರಾ, ಜಸ್ಟ್ ಮನೆ ಊಟ ಆರಾಮಾಗಿ. ರೈಸ್ ಅಂತೂ ಯಾರು ಬಿಡಬೇಕು ಅಂತ ಯಾರು ಹೇಳಲ್ಲ. ಸೊ ಡಯಟನ್ನೇ ಕೆಲವರು ಅನ್ನ ಬಿಟ್ಬಿಡ್ಬೇಕು ಅಂತಾರೆ, ಬಟ್ ಹಂಗೇನಿಲ್ಲ, ಡೈಲಿ ಒಂದು ಇಷ್ಟು ಚಿಕ್ಕ ಕಪ್ಪಷ್ಟಾದ್ರು ತಿನ್ಬೋದು. ಲೈಕ್ ಪ್ರೋಟೀನ್ಸ್ ಬೇಕೇ ಬೇಕು ಬಾಡಿಗೆ. ಸೊ ಎಲ್ಲ ಥರ ತಿನ್ಬೋದು, ಪನ್ನೀರು, ಗೀ ಎಲ್ಲ ತಿನ್ಬೋದು.
ಸೊ ನೀವು ಹೇಗೆ ಅದನ್ನು ಡಯೆಟ್ನ ಮೇಂಟೈನ್ ಮಾಡ್ತೀರಾ, ಹೇಗೆ ವರ್ಕೌಟ್ ಮಾಡ್ತೀರಾ ನನ್ನ ಮೇಲೆ ಹೋಗುತ್ತೆ. ಸೊ ನಾನು ತುಂಬ ಯೋಗ ಮಾಡ್ತಿದ್ದೆ. ಸೊ ಆದಷ್ಟು ಲೈಕ್ ಬಾಡಿ ಫ್ಲೆಕ್ಸಿಬಲ್ ಇಟ್ಕೋಬೇಕು. ಸೊ ಅದಕ್ಕೆ ಸ್ವಲ್ಪ ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಬಾಡಿ ಬಗ್ಗೆ. ವೆಯ್ಟ್ ಲಾಸ್ ಎಲ್ಲ ಮಾಡಂಗಿದ್ರೆ ಮಾಡಿ, ಕೆಲವ್ರು ಸಣ್ಣ ಇರ್ತಾರೆ, ಕೆಲವ್ರು ತುಂಬ ಹೆಲ್ದಿಯಾಗಿರ್ತಾರೆ. ಸೊ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ನೀವು ವೆಯ್ಟ್ ಲಾಸ್ ಮಾಡೋದು ಅದೆಲ್ಲ ಮಾಡ್ಬೋದು. ಸೊ ಆದಷ್ಟು ಒಳ್ಳೆ ಪ್ರೋಟೀನ್ ಫುಡ್ಸು ಆ ಥರ ತಿಂದರೆ ಸ್ಕಿನ್ನು ಚೆನ್ನಾಗಿರುತ್ತೆ, ಬಾಡಿನೂ ಚೆನ್ನಾಗಿರುತ್ತೆ. ಸೊ ಬಾಡಿ ಕೇರ್ ಏನೇನು ಮಾಡ್ಬೋದು ಅಂದರೆ, ಮೇಯ್ನಾಗಿ ತುಂಬ ಸ್ಟ್ರೆಸ್ ಇರುತ್ತಲ್ಲ, ಸೊ ನಿಮಗೆ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗಬೇಕಂದ್ರೆ ನೀವು ಫುಲ್ ಬಾಡಿ ಮಸಾಜ್ ತೊಗೊಬೋದು, ಇಲ್ಲ ಬಾಡಿ ಪಾಲಿಶ್ ಅಂತ ಮಾಡ್ತಾರೆ. ಕೆಲವು ಸಲೂನ್ಸ್ಗೆ ಹೋಗಿ ನೀವು ಕೇಳ್ಬೋದು ಇದ್ರ ಬಗ್ಗೆ. ಸೊ ಪ್ಯಾಕೇಜಸ್ಸು ಎಲ್ಲ ಇರುತ್ತೆ. ಸೊ ಮಂತ್ಲಿ ಪ್ಯಾಕೇಜ್ ಥರ ಎಲ್ಲ ಇರುತ್ತೆ. ಸೊ ವೆಡ್ಡಿಂಗ್ಗೆ ಅಂತಲೇ ಪ್ಯಾಕೇಜ್ಗಳಿರುತ್ತೆ ಕೆಲವೊಬ್ಬರ ಹತ್ರ. ಸೊ ಬಾಡಿ ಪಾಲಿಶು ಆ ಥರ ಎಲ್ಲ ಮಾಡ್ತಾರೆ. ಸೊ ಆಯಿಲ್ ಯೂಸ್ ಮಾಡಿಕೊಂಡು ಸ್ವಲ್ಪ ಗ್ಲೋನೂ ಚೆನ್ನಾಗಿ ಸಿಗುತ್ತೆ ಬಾಡಿಗೆ, ಫುಲ್ ಶೈನ್ ಬರುತ್ತೆ, ಗ್ಲೋ ಚೆನ್ನಾಗಿರುತ್ತೆ ಅದು ಮಾಡಿಸೋದ್ರಿಂದ. ಸೊ ಬಾಡಿ ಅದನ್ನು ಮೇಂಟೈನ್ ಮಾಡಬೇಕು ನೀವು. ಸೊ ಅದು ನೀವು ಟ್ರೈ ಮಾಡ್ಬೋದು, ಬಾಡಿ ಮಸಾಜ್ ಆಗಲಿ ಬಾಡಿ ಪಾಲಿಶ್ ಆಗಲಿ ಮಾಡಿಸಿ. ಸೊ ಒಂದು 3 ಸೆಷನ್ಸ್ ಮಾಡಿಸಿ. ಸೊ ಎಂಗೇಜ್ಮೆಂಟ್ ಒಂದ್ಸತಿ, ಮತ್ತು ಇನ್ನೊಂದು ಅದು ಮಾಡಿಸೋದ್ರಿಂದ ಏನಾಗುತ್ತೆ, ನಿಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಮತ್ತು ನೀವು ತುಂಬ ಓಡಾಟಗಳಿರುತ್ತೆ, ತುಂಬ ಫಂಕ್ಷನ್ಸ್ಗಳಿರುತ್ತೆ, ತುಂಬ ಸ್ಟ್ರೆಸ್ ಆಗಿರುತ್ತೆ. ಸೊ ಎಲ್ಲ ಕಮ್ಮಿ ಆಗುತ್ತೆ ಸೊ ಮಸಾಜ್ ಮಾಡಿಸ್ಕೊಳೋದ್ರಿಂದ. ಸೊ ನಿಮ್ಗೆ ಇನ್ನೂ ಸ್ವಲ್ಪ ಎನರ್ಜಿನೂ ಸಿಗುತ್ತೆ, ಬಾಡಿ ಗ್ಲೋನೂ ಚೆನ್ನಾಗಾಗುತ್ತೆ. ಸೊ ಅದು ಮಾಡ್ಕೋಬೋದು ಬಾಡಿ ಬಗ್ಗೆ ಅಂದರೆ. ಇನ್ನು ಲೈಕ್ ನಾರ್ಮಲಾಗೆ ಪೆಡಿಕ್ಯೂರ್ ಮ್ಯಾನಿಕ್ಯೂರ್, ಸೊ ಹುಡುಗಿರೆಲ್ಲ ಮಾಡಿಸ್ಕೊತಾರೆ ಸೆಲ್ಫ್ ಗ್ರೂಮಿಂಗ್ ಅಂದರೆ ನೇಲ್ ಬಗ್ಗೆ. ಸೊ ನೇಲ್ ಆರ್ಟ್ ಎಲ್ಲ ಮಾಡಿಸ್ಕೊತಾರೆ, ಅಷ್ಟೆಲ್ಲ ಮಾಡಿಸ್ಕೋಬೋದು. ಹೇರ್ ಬಗ್ಗೆ ಹೇಳಬೇಕಂದ್ರೆ ಹೇರ್ನ ನೀವು ಬೇಕಾದ್ರೆ ಒಳ್ಳೆ ಒಂದು ಶ್ಯಾಂಪು ಯೂಸ್ ಮಾಡಿ, ಸೊ ಕಂಡೀಷ್ನರ್ ಯೂಸ್ ಮಾಡಿ, ಸೆರಮ್ ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಕೂದಲು ಕೂಡ, ಯಾಕಂದರೆ ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ ಲೈಕ್ ತುಂಬ ಹೇರ್ಗೆ ಸ್ಪ್ರೇ ಹಾಕೋದಾಗಲಿ, ಹೀಟ್ ಕರ್ಲ್ ಮಾಡೋದು, ಸ್ಟ್ರೈಟ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಸೊ ಅದಕ್ಕೆ ನೀವು ಮುಂಚೆಯಿಂದನೇ ಹೇರ್ನ ಚೆನ್ನಾಗೆ ಪ್ರೆಪ್ ಮಾಡ್ಕೊಂಡು ನೀಟಾಗೆ ಅದನ್ನು ಹೇರ್ ಕೇರ್ ಆಗಲಿ ಎಲ್ಲ ಮಾಡ್ಕೊಂಡು ಬನ್ನಿ. ಸೊ ಮದುವೆ ಟೈಮಲ್ಲಿ ನಿಮಗೆ ಅಷ್ಟು ಪ್ರಾಬ್ಲಮ್ ಆಗೋಲ್ಲ. ಸೊ ಹೇರ್ನ ಬೇಕಾದ್ರೆ ನೀವು ಹೇರ್ ಸ್ಪಾನು ಮಾಡಿಸ್ಬೋದು, ಆಯಿಲ್ ಮಸಾಜ್ ಪ್ರತಿ ಮಂತ್ ನೀವು ಹೋಗಿ ಆಯಿಲ್ ಮಸಾಜ್ ಮಾಡಿಸ್ಬೋದು, ಹೆಡ್ ಮಸಾಜು, ಫುಲ್ ಬಾಡಿ ಮಸಾಜು, ಹೆಡ್ ಮಸಾಜ್ ಎಲ್ಲ ಮಾಡಿಸ್ಬೋದು ನೀವು ಒಟ್ಟಿಗೆ. ಅದು ಸಲೂನ್ಸ್ಗೆಲ್ಲ ಹೋದರೆ ಅವರೇ ಹೇಳ್ತಾರೆ ಏನೇನು ಮಾಡಿಸ್ಬೋದು, ಮೇನ್ ಬ್ರೈಡ್ಸ್ಗೆ ಗ್ರೂಮ್ಸ್ಗೆ ಏನೇನು ಇರುತ್ತೆ ಅಂತ ಎಲ್ಲ ಮಾಡ್ಬೋದು. ಸೊ ಬಾಡಿ ಪಾಲಿಶ್ ಅಂದರೆ ಒಂಥರ ಲೈಕ್ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಸ್ಕ್ರಬ್ಸ್ ಯೂಸ್ ಮಾಡ್ತಾರೆ, ಮತ್ತು ಪ್ಯಾಕ್ಸ್ ಒಂಥರ ಬಾಡಿ ಪ್ಯಾಕ್ ಥರ ಎಲ್ಲ ಹಾಕ್ತಾರೆ. ಸೊ ಸ್ವಲ್ಪ ನಿಮಗೆ ಸ್ಕಿನ್ನು ಕೂಡ ಬ್ರೈಟ್ನೆಸ್ ಸಿಗುತ್ತೆ, ಬ್ರೈಟ್ನಿಂಗ್ ಆಗುತ್ತೆ. ಸೊ ಇವೆಲ್ಲ ಮಾಡಿಸ್ಬೋದು ಬಾಡಿ ಕೇರ್ಗಂದರೆ. ಸೊ ಇದೆಲ್ಲ ಮಸ್ಟ್ ಆ್ಯಂಡ್ ಶುಡ್, ನೀವು ಸ್ವಲ್ಪ ಇದೆಲ್ಲ ಮಾಡಲೇಬೇಕಾಗುತ್ತೆ. ಸ್ವಲ್ಪ ಸೆಲ್ಫ್ ಗ್ರೂಮಿಂಗ್ ಅಂದಾಗ, ಮದುವೆ ಹುಡುಗ ಹುಡುಗಿ ಅಂದಾಗ ಇದೆಲ್ಲ ಮಾಡಿಸ್ಬೇಕು ಆಗುತ್ತೆ ನೀವು. ಸೊ ಇಷ್ಟು ಮಾಡಿಸಿ.